ಬಹಳ ಸರಳವಾಯಿತು. ಮಂತ್ರಿಯನ್ನು ಮತ್ತೊಂದು ಪ್ರದೇಶದಲ್ಲಿ ಹೋಗಿ ಬೇಗನೆ ಸುಖವಾಗಿ ಬರುವಂತದ್ದು ಆರ್ಯಪುತ್ರನ ಬರುವುದು ಎಂದು ತಿಳಿದಿದ್ದರು. ಈಗ ಆತನನ್ನು ಎಲ್ಲಿ ಹೊಡಿಸಿದರು, ಏನು ಮಾಡಿದ್ರು? ಈ ನನ್ನ ಚಿಂತಾ ದುಃಖವನ್ನು ತಿಳಿಸಿ ಆರ್ಯಪುತ್ರನನ್ನು ಹುಡುಕಿಸಿ ಕರೆತರುವಂತೆ ಮಾಡುವರು.
ನನ್ನನ್ನು ಕೊಡ್ರಿ, ಕೆಡವಿದಿರೋ ಮಾಯ ಬಾಯ್ಕೋ ನನಗಾದರೂ ನೆಡದು 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 ಕಾಲು ನೋವು ಅದನ್ನು ಬಾಯ್ಕೋ. ಆದ ಕಾರಣ ಸ್ವಲ್ಪ ಹೊತ್ತು ಈ ಮರದ ನೆರಳಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆದ ನಂತರ ಮುಂದೆ ಹೋಗುವೆನು. ಯಾರೋ ಪ್ರಯಾಣಿಕನ ಕಳ್ಳರಿಗೆ ಸಿಕ್ಕಿದ್ದಾರೆ, ಅವನು ಕಳ್ಳರಿಗೆ ಸಿಕ್ಕಿದ್ದರೆ ಅವನ ಕಷ್ಟದಲ್ಲಿರುವಾಗ ನಾನು ವಿಶ್ರಾಂತಿಗಾಗಿ ಕುಳಿತುಕೊಳ್ಳೋದು ನನ್ನ ಧರ್ಮವಲ್ಲ, ಅವನನ್ನು ಬಿಡಿಸಿ ಮುಂದೆ ಹೋಗಬೇಕು.
ಗೊತ್ತೇ ಬೇಸು ನೋಡಲ್ಲ ನಮ್ಮನ್ನ ಬೇಸ್ ಒಂದ್ ತಿಂಗಳು ಮಾಡ್ಯಾರೆ ಅವ್ರು ಕಷ್ಟ ಕೊಡ್ತಾ ಅವನಿಗೆ ಪಾಂಡವಪುರದ ಕಡ್ತಾನ ಅದಕ್ಕೆ ನಾನು ತಗದಿಕ್ಕೆ ಬೇಸಿಗೆ ಡಾನ್ಸ್ ಕೊಡ್ಬೇಕಾ ಇದು ಇದು ಕೊಡೋದಿಂದ ಈಗ ತಲೆ ಕಟ್ಟೆ ನೀವು ಕುಡಿಲ್ ಬೇಸು ಬೇಸಿಗೆ ನಾನ್ ನಿಮ್ಗೆ ಆಟಕ್ಕಿಲ್ಲಪ್ಪ ಏ ನಾನು ಇದ್ದು ಕೊಡಲ್ಲ ಯಾಕೇಳೋ ಇದ್ದ ನಮ್ಮ ಅಮ್ಮಗೆ ಹಾಕ್ಬೇಕು ಮನೆ ಕೊಡಿಸ್ತೀನಿ ಅದಕ್ಕೆ ಇದು ವಜ್ರತ ವಜ್ರತ ನಮ್ ಕೆಂಚೆ ಮನೆ ಕೊಡವೇ ಇಲ್ಲಪ್ಪ ಮುಗಿ ಮುಂದ್ ಕೊಟ್ಟು ಹಾಲು ಕೊಡ್ತೀವಿ ಕೆಂಚೆ ಒಂದು ಕೊಡ್ಬೇಕಂತ ಈಗ ಇವನು ತಗ ಇದು ಐತಿ ಮೈಕ್ ಈಗ ನನ್ ಮಾತು ಕೇಳೋದ ಅಂತ ಮೈಕು ಇದು ಕೇಳ ಮಾಡ್ತೇನೆ ನೋಡು ಒಳಗಡೆ ತಾಕವ ಇದು ನಮ್ ಜೋಗದ್ಗೆ ಇದು ನಮ್ ಮುತ್ತಜ್ಗೆ ಮೀಸೆ ಮುತ್ತಜ್ಜ ಮೀಸೆ ಮುತ್ತಜ್ಜ ಎಲ್ಲ ಅವ್ರ ಅಣ್ಣ ಕರಿ ಹಾಕಿದ ಕರಿ ಅಜ್ಜ ಕರಿಯದ್ ಮನೆ ಸೇವ್ ಮಾಡ್ತಿದ್ ಬರ್ತೀಯ ಗೋಲಿ ಆಗ್ತಿತ್ತು ನಿಮ್ಮ ಅಜ್ಜ ತಲೆ ಕೂತಲ್ಲ ಫಸ್ಟ್ ಎಲ್ಲ ಕೇಳ್ತಿಲ್ಲ ನಾನು ನಿಮ್ಮ ಅಜ್ಜ ತಲೆ ಕೂತಲ್ಲ ಮೊಬ್ಲವ್ಗೆ ನಮ್ಮ ಮೊಬ್ಲವ್ಗೆ ಟೈಮ್ ಆಗ ಮುಂದೆ ನನಗೆ ತಮ್ಮ ನನಿಕೊಂಡು ನನಗೆ ನನಗೆ ಯಾರನ್ನ ಕೊಡೋ ಅಲ್ಲಿ ಯಾರೋ
ಪ್ರಯಾಣಿಕರನ್ನು ಬಿಡಿಸಲು ಹೋದ ನನ್ನ ಗತಿ ಹೀಗಾಗಿತ್ತಲ್ಲ. ಮೈ ಮೇಲಿದ್ದ ಅಮೂಲ್ಯವಾದ ವಸ್ತ್ರವನ್ನು ಕೂಡ ಮಾಯವಾಗಬಲ್ಲ. ಅವುಗಳಲ್ಲಿ ಒಂದೊಂದಾದರೂ ಮಾರಿ ಈ ಅಮೃತ ಪ್ರದೇಶದಲ್ಲಿ ಹೊಟ್ಟೆಯನ್ನು ಅಂದುಕೊಳ್ಳುವುದೆಂದರೆ ಅವು ಕೂಡ ಕಳ್ಳರು ಅಪರಿಚಿಕೊಂಡು ಹೋಗಿರುತ್ತೇನೆ. ಒಂದುದ್ದಲವನ್ನು ನಾನು ಒಂದು ಬೋಸದೇ ತೀರಲು ಈಗ ಅರಣ್ಯ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರೆ ಮಾರ್ಗದಲ್ಲಿ ಯಾವುದಾದರೂ ವಂಶರು ಅವರ ಪರಿಚಯ ಮಾಡಿಕೊಂಡು ಆಲೋಚನೆ ಮಾಡಿದೆ ನಾವು.